ಓಕೆ, ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಕಾವ್ಯ, ವೆಲ್ಕಮ್ ಬ್ಯಾಕ್ ಟು ನಿಶಾ ವ್ಲಾಗ್ಸ್. ಓಕೆ, ಇವತ್ತಿನ ವ್ಲಾಗಲ್ಲಿ ನಾನು ಬೇಬಿದು 6 ಮಂತ್ಸ್ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ವೀಡಿಯೋ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ವೀಡಿಯೋ ತುಂಬ ಮಾಡೇ ಇಲ್ಲ, ಮೊಬೈಲ್ ನನ್ನ ಕೈಯಲ್ಲಿ ಇರಲಿಲ್ಲ. ಅವತ್ತು ಇದ್ದಿದ್ರೆ ನಾನು ಇನ್ನೂ ವೀಡಿಯೋಸ್ನ ತಕ್ಕೊಳ್ತಾ ಇದ್ದೆ. ಆವತ್ತು ಸ್ವಲ್ಪ ನಾವು ಈ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಷನಲ್ಲಿ ಮತ್ತು ಈ ಥರ ಬ್ಯುಸಿ ಆಗೋದ್ವಿ, ಹಾಗಾಗಿ ಫೋಟೋಸ್ ಅಷ್ಟೇ ಕ್ಲಿಕ್ ಮಾಡಿದ್ದಾರೆ. ಸೊ ಎಲ್ಲೋ ಇಷ್ಟೇ ವೀಡಿಯೋ ಸಿಕ್ಕಿದ್ದು. ಇಬ್ರು ತಾಯಿ ಮಗಳು ಇಬ್ಬರು ಅಜ್ಜಿ ಮಾಡೋದಿಲ್ಲ. ಓಕೆ, ಬೇಬಿ ಬರ್ಡೇ ಡ್ರೆಸ್ನ ನಾನು ಆನ್ಲೈನಲ್ಲೇ ತರಿಸಿದ್ದು. ಅದು ನಂಗೆ ಗೊತ್ತಿರಲಿಲ್ಲ ಅದು ಬರೋ ತನಕ ಹೇಗಿರುತ್ತೆ ಅಂದರೆ, ಕೆಲವು ಡ್ರೆಸ್ಸಸ್ ನಾನು ತರಿಸ್ಬಿಟ್ಟು ವಾಪಸ್ ಕಳಿಸಿದ್ದೀನಿ. ಫ್ಯಾಬ್ರಿಕ್ ಡ್ರೆಸ್ಸಸ್ ತುಂಬ ಚೆನ್ನಾಗಿದ್ದರು, ಫ್ಯಾಬ್ರಿಕ್ ಸ್ವಲ್ಪ ಒಂಥರ ರಫ್ ಆಗಿರ್ತಿತ್ತು. ಆ ಥರ ಇದ್ದರೆ ತುಂಬ ಇರಿಟೇಟ್ ಮಾಡ್ಕೋತಾರಲ್ವಾ ಯಾವುದೇ ಮಕ್ಕಳಾಗಲಿ. ಬೇಬಿನೂ ತುಂಬ ಅಳ್ತಾ ಇದ್ಲು, ಹಾಗಾಗಿ ಇದು ಬರೋ ತನಕ ನಂಗೆ ಡೌಟ್ ಇತ್ತು. ದೇವರೇ, ಸಾಫ್ಟ್ ಇರಲಪ್ಪ ಫ್ಯಾಬ್ರಿಕ್, ಬರ್ಡೇಗೆ ಯಾವುದೇ ಥರ ಇರಿಟೇಟ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ಲು. ಇನ್ನೂ ಚೆನ್ನಾಗಿರೋದು, ಇನ್ನೂ ಸ್ವಲ್ಪ ವರ್ಕ್ ಇರೋದೇ ನೋಡೋಣ ಅಂದ್ಕೊಂಡೆ. ಬಟ್ ಚಿಕ್ಕ ಮಕ್ಕಳಿಗೆ ನಾವು ತುಂಬ ಇರಿಟೇಟ್ ಮಾಡಿದ್ರೆ ಅವರು ಮತ್ತೆ ಅವ್ರನ್ನ ಡ್ರೆಸ್ ಮಾಡೋಕ್ಕೆ ಆಗಲ್ಲ ಅವರಿಗೆ ಚೆನ್ನಾಗಿ. ಸೊ ಸಿಂಪಲಾಗಿರೋದೇ ನೋಡೋಣ ಅಂತ ಈ ಡ್ರೆಸ್ನೇ ನೋಡಿದ್ದು ಅಷ್ಟೇ. ಚೆನ್ನಾಗಿತ್ತು ಇದು, ಪರವಾಗಿಲ್ಲ. ಮತ್ತು ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ, ಅವಳಿಗೆ ಚೆನ್ನಾಗಿ ಕಾಣ್ತಿತ್ತು ಪಿಂಕ್. ಮತ್ತು ತುಂಬ ಖುಷಿಯಾಗತ್ತೆ ಬೇಬಿಗೆ ಹೊಸ ಡ್ರೆಸ್ಸಸ್ ಅಂದರೆ, ಕುಣಿತಾ ಇರ್ತಾಳೆ ಯಾವಾಗಲೂ. ಮತ್ತು ನಾನು ಈ ಡ್ರೆಸ್ಸು ಅವತ್ತು ಬಂದಿದ್ದ ಹಿಂದಿನ ದಿನ ಟ್ರಯಲ್ ಮಾಡಿ ನೋಡೋಕ್ಕೆ ಸುಮ್ಮನೆ ಹಾಗೆ ಹಾಕಿದ್ದೆ. ಡ್ರೆಸ್ನ ಹಾಕಿರಲಿಲ್ಲ, ಅದು ಸುಮ್ಮನೆ ಇಟ್ಬಿಟ್ಟು ಹಿಂದ್ಗಡೆ ಕಟ್ಟೋದಿರುತ್ತಲ್ಲ ಅದನ್ನು ಹಾಕಿದ್ದೆ. ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ಲು, ತುಂಬ ಖುಷಿಯಾಗುತ್ತೆ ಅವಳಿಗಂತೂ ಹೊಸ ಡ್ರೆಸ್ಸಸ್ ಹಾಕಿದ್ರೆ. ಅವಳಿಗೆ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಚೆಂದ ಕಾಣ್ತಾಳೆ ಕ್ಯೂಟ್ ಕ್ಯೂಟಾಗಿ. ಮತ್ತು ಈ ಡೈ ಕೇಕ್ ಸಿಲಿಂಡರ್ಸ್ ಅಂತ ಹೇಳಿಬಿಟ್ಟು ಈಗಂತೂ ಎಲ್ಲ ಬರ್ಡೇ ಪಾರ್ಟೀಸ್ಗಳಿಗೂ ಇಟ್ಟೇ ಇಟ್ಟಿರ್ತಾರೆ. ನನಗೆ ಬೇಬಿ ಬರ್ಡೇ ತುಂಬ ಚೆನ್ನಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಸೊ ಅಂದರೆ ಇದನ್ನು ಔಟ್ಸೈಡಿಂದ ತರಿಸೋದಕ್ಕಿಂತ ನಾನು ಮನೇಲೇ, ಅಂದರೆ ನನಗೆ ಮೊದಲೇ ಪೇಪರ್ ಕ್ರಾಫ್ಟ್ಸ್ ಎಲ್ಲ ತುಂಬ ಇಷ್ಟ. ಸೊ ಇದನ್ನು ಮನೇಲಿ ಅಪ್ಪನ ಹೆಲ್ಪ್ ತೊಗೊಂಡು ಮಾಡಿದ್ದು. ಆ್ಯಕ್ಚುಲಿ ಅಪ್ಪನೇ ಕೆಲಸ ಜಾಸ್ತಿ ಮಾಡಿದ್ದು. ಇದ್ರ ಮೇಲೆ ಕೇಕ್ ಸ್ಟ್ಯಾಂಡ್ ಮಾಡೋಣ ಅಂದರೆ ಅದು ಹೋಲ್ಡ್ ಮಾಡಲ್ಲ ಡೈ ಕೇಕ್ ಸಿಲಿಂಡರ್ಸ್, ಒಳಗಡೆ ಅದಷ್ಟು ಕೆಪ್ಯಾಸಿಟಿ ಇರಲ್ಲ ಅಂತ ಮಾಡಲಿಲ್ಲ. ಓಕೆ, ಮತ್ತು ಇದು ಫ್ಲವರ್ ಬೊಕ್ಕೆ ಅಂತ. ನಾನು ಫ್ಲವರ್ ಬೊಕ್ಕೇಸ್ ಎಲ್ಲ, ನನಗೆ ಸ್ವಲ್ಪ ಡೆಕೋರೇಟಿವ್ ಥಿಂಗ್ಸ್ ತುಂಬ ಇಷ್ಟ. ಬಟ್ ಔಟ್ಸೈಡ್ ತರಿಸೋದಕ್ಕಿಂತ ನಾನು ಪೇಪರ್ ಕ್ರಾಫ್ಟ್ ಮಾಡೋದು ಮಾಡಿಬಿಟ್ಟು ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಫ್ಲವರ್ ಬೊಕ್ಕೆ ವಿತ್ ದ ಹೆಲ್ಪ್ ಆಫ್, ಅಂದರೆ ಒಂದು ವೇಸ್ಟ್ ಬಾಟಲ್ ಇತ್ತು ಅದು, ಮತ್ತು ಈ ಕಲರ್ ಇತ್ತು. ಸೊ ಯೂಸ್ ಮಾಡಿಕೊಂಡು ಹಾಗೆ ಒಂದು ಬೊಕ್ಕೆ ಥರ ಮಾಡಿದ್ದೆ ಅಷ್ಟೇ. ಇನ್ನೂ ನೀಟಾಗಿ ಬರಬೇಕಾಗಿತ್ತು, ಬಟ್ ಹೌಸ್ ಅವಸರದಲ್ಲಿ ಹೇಗೇಗೋ ಆಯಿತು. ಮತ್ತು ಈ ಬಲೂನ್ಸ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ 20 pink 20 white ಮತ್ತು ಗೋಲ್ಡ್ 10 balloons ತೊಗೊಂಡಿದ್ದೆ ಅಂತ. ಸೊ ಬಲೂನ್ ಗಾರ್ಲ್ಯಾಂಡ್ ಮಾಡೋದು ತುಂಬಾ ಈಸಿ, ಒಂದು ಪಿಂಕ್ ಮತ್ತು ವೈಟ್ ಬಲೂನು ಆಲ್ಟರ್ನೇಟಿವ್ ಆಗಿ ಒಂದೊಂದೇ ಇಡ್ತಾ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಮಧ್ಯೆ ಗೋಲ್ಡ್ ಬಲೂನ್ನ ಸೇರಿಸಿದ್ದೀನಿ ನಾನು, ಚೆನ್ನಾಗಿ ಕಾಣುತ್ತೆ ಅಂತ. ಸೊ ವಿತ್ ದ ಹೆಲ್ಪ್ ಆಫ್ ಬಲೂನ್ ಸ್ಟ್ರಿಪ್ ನಾವು ತುಂಬ ಈಸಿಯಾಗಿ ಬಲೂನ್ ಗಾರ್ಲ್ಯಾಂಡ್ನ ಮಾಡ್ಬೋದು. ಅಂದರೆ ಲೈಕ್ ನಿಮಗೆ ಡೆಕೋರೇಷನ್ ಸ್ವಲ್ಪನೂ ಬರಲ್ಲ ಅಂದರೆ ಈ ಥರ ಬಲೂನ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು, ಆರಾಮಾಗಿ ಬಲೂನ್ ಸ್ಟ್ರಿಪ್ ಯೂಸ್ ಮಾಡಿಕೊಂಡು. ಸೊ ಈ ಥರ ಇರುತ್ತೆ, ಆರಾಮಾಗಿ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಹೋಗಿಬಿಟ್ರೆ ಆಯಿತು. ಸೊ ಈಸಿಯಾಗಿ ನೀವು ಮನೆಯಲ್ಲೇ ಡೆಕೋರೇಟ್ ಮಾಡ್ಬೋದು. ನನಗೆ ಕೆನೋಪಿ ಕೈಂಡ್ ಆಫ್ ಡೆಕೋರೇಷನ್ಸ್ ಇಷ್ಟ ಆಗುತ್ತೆ. ಬಲೂನು ನನಗೆ ಬಲೂನ್ ಫಸ್ಟ್ ಆಫ್ ಆಲ್ ಬ್ಲೂ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಬಲೂನ್ದು ನಾನು ಅಷ್ಟು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ.
ಏನಿಲ್ಲ, ಒಂದಕ್ಕೊಂದು ಒಂದಕ್ಕೊಂದು ಹೀಗೆ ಜಾಯಿಂಟ್ ಮಾಡ್ಕೊಳ್ತಾ ಹೋದರೆ ಆಯಿತು, ಆಲ್ಟರ್ನೇಟಿವ್ ಆಗಿ ಇಡ್ತಾ ಹೋದರೆ ನಮಗೆ ಅದೊಂದು ಒಳ್ಳೆ ಗ್ರೇಪ್ಸ್ ಹೇಗೆ ಇರುತ್ತಲ್ವ ಆ ಥರ ಕಾಣ್ತಾ ಇರುತ್ತೆ ಅದು ಫೈನಲ್ ಲುಕ್ಕು, ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಗಾರ್ಲ್ಯಾಂಡ್ ಮಾಡೋದು ಈಸಿ, ವಿತೌಟ್ ಸ್ಟ್ರಿಪ್ ಕೂಡ ಆರಾಮಾಗಿ ಲೈಕ್ ಡೆಕೋರೇಟ್ ಮಾಡ್ಬೋದು, ಬಟ್ ಅದು ನಿಮ್ಮ ಕಂಫರ್ಟು. ಸ್ಟ್ರಿಪ್ ಯೂಸ್ ಮಾಡಿದ್ರೆ ನಿಮಗೆ ಕೆಲಸ ಈಸಿ ಆಗುತ್ತೆ, ಆರಾಮಾಗಿ ಈಸಿಯಾಗಿ ಬೇಗ ಬೇಗ ಡೆಕೋರೇಟ್ ಮಾಡ್ಬೋದು, ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ. ಬೇಬಿನಂತೂ ಒಬ್ಬರು ನೋಡ್ಕೊಳ್ಳೇಬೇಕಲ್ವ, ಅದನ್ನು ಅದಕ್ಕೆ ಬೇಬಿನ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಬೇಗ 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 ನಾನು ಬಲೂನ್ಸ್ ಎಲ್ಲ ಓಕೆ ಗಾರ್ಲ್ಯಾಂಡ್ ಮಾಡೋಕ್ಕೆ ಈ ಥರ ಇದು ಮಾಡ್ತೈತೆ. ಸೊ ಇನ್ನೇನು ಗಾರ್ಲ್ಯಾಂಡು ಆಗಕ್ಕೆ ಬಂತು. ಸೊ ಈಸಿ ಇದು, ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ನಿಮಗೆ ಗಾರ್ಲ್ಯಾಂಡ್ ಮಾಡ್ಕೊಂಬಿಟ್ರೆ. ನಾನು ಆ್ಯಕ್ಚುಲಿ ವೈಟ್ ಮತ್ತು ಪಿಂಕ್ ಬಲೂನ್ಸ್ ಅಷ್ಟೇ ಹಾಕ್ಬಿಟ್ಟಿದ್ದೆ, ಆಮೇಲೆ ನೆನಪಾಯಿತು ಅಯ್ಯೋ ಗೋಲ್ಡ್ ಬಲೂನ್ಸ್ ಮದ್ಮದ್ದೆ ಹಾಕಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಇನ್ನೇನಿದ್ರು ಫೈನಲ್ ಲುಕ್ ತೋರಿಸ್ತೀನಿ. ಸೊ ಹೀಗೆ ರೆಡಿ ಆಗಿದೆ ನೋಡಿ. ಮತ್ತು ಬೇಬಿಗೆ ಇದು ಔಟ್ ಸೈಡಿಂದ ತಂದಂಥ ಕೇಕು, ಮತ್ತು ಇದು ನಮ್ಮಮ್ಮ ಮಾಡಿದ ಕೇಕು ಬೇಬಿ ಬರ್ಡೇಗೆ, ಮತ್ತು ಇದು ನಾನು ಮಾಡಿದ ಡೆಕೋರೇಷನ್. ಇದು ನೀವು ಇನ್ನೂ ಯಾರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿ. ಸೊ ಫೈನಲ್ ಡೆಕೋರೇಷನ್ ಹೀಗಿತ್ತು. ವಾಟರ್ ಕ್ರಿಸ್ಟಲ್ ಬಾಲ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದು ಯಾಕೋ ಸರಿಯಾಗಿ ಬಂದಿರಲಿಲ್ಲ. ಈ ಥರ ಡೆಕೋರೇಟ್ ಮಾಡಿದ್ವಿ. ಓಕೆ, ಡೈ ಕೇಕ್ ಸಿಲಿಂಡರ್ಸ್ ಮೇಲೆ ಆ ಕೇಕ್ ಹೋಲ್ಡರ್ ಅದು ನಿಲ್ಲಲ್ಲ ಅಂತ ಮಾಡಿರಲಿಲ್ಲ, ಅದು ಬಿಟ್ಟರೆ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಬೇಬಿ ಜೊತೆ ಬಿಫೋರ್ ಅಂದರೆ ಬರ್ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ಸೆಲ್ಫೀಸ್ ಹಾಗೆ ತಕ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಕರೆಕ್ಟಾಗಿ ನಾವು ಬೇಬಿ ಜೊತೆ ಫೋಟೋಸ್ ತಕ್ಕೊಳ್ಳೋಕ್ಕೆ ಆಗಲಿಲ್ಲ, ಈವನ್ ಅವಳದು ಸಿಂಗಲ್ ಪಿಕ್ ಅಂತ ತಕ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟರಲ್ಲೆಲ್ಲ. ಬೇಬಿಗಿನ್ನು ಎಲ್ಲರೂ ಆಗಲೇ ಬಂದು ಒಂದು ಸ್ವಲ್ಪ ಜನ ಕೂತ್ಕೊಂಡ್ಬಿಟ್ಟಿದ್ರು, ಅವಾಗ ನಾವಿನ್ನೂ ರೆಡಿ ಆಗ್ತಾಯಿದ್ವಿ. ಡೆಕೋರೇಷನ್ ತುಂಬ ಟೈಮ್ ಹಿಡಿಲಿಲ್ಲ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಅಪ್ಪ ಕೇಕೆಲ್ಲ ಔಟ್ಸೈಡ್ ತರಕ್ಕೆ ಹೋಗಿದ್ರು, ಬಂದು ಒಂದು ಒಂದು 6:30 ಸ್ಟಾರ್ಟ್ ಮಾಡಿದ್ರೆ 7:00 ಮುಗ್ದು ಹೋಗಿತ್ತು. ಮತ್ತು ತುಂಬ ಲೇಟಾಗಿ ಕರೆಯೋಕ್ಕಾಗಲ್ಲ ಎಲ್ರಿಗೂ ಅಂತ ಬೇಗ ಬೇಗ ಕರೆದ್ರು. ನಾವಿನ್ನೂ ರೆಡಿ ಆಗ್ತಾಯಿದ್ವಿ, ಅಷ್ಟರಲ್ಲೇ ಬಂದಿದ್ದರು. ಹಾಗಾಗಿ ಮತ್ತು ಅಪ್ಪನ ಸ್ಟಾಫ್ ಎಲ್ಲ ಬಂದಿದ್ದರು, ಕೊಲೀಗ್ಸ್ ಎಲ್ಲ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಬರ್ಡೇ ವ್ಲಾಗ್ ಮಾಡೋಣ ಅಂತಲೇ ಮೊಬೈಲ್ ಮೇ ಬಿ ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ಎಲ್ಲ ವೀಡಿಯೋ ಮಾಡ್ತಾ ಇದ್ದೆ, ಆದರೆ ನಾವು ಅಲ್ಲಿರೋದು ಇಂಪಾರ್ಟೆಂಟ್ ಅಲ್ವಾ, ನಾವು ಮೊಬೈಲ್ ಬೇರೆಯವ್ರ ಕೈಯಲ್ಲಿತ್ತು. ಸೊ ಹಾಗಾಗಿ ಪಾಪ ಅವ್ರು ಫೋಟೋಸ್ ಎಲ್ಲ ತೆಗೆದಿದ್ದಾರೆ, ಆದರೆ ವೀಡಿಯೋ ಮಾಡಿ ಅಂತ ಹೇಳಿದರೆ ಮೇ ಬಿ ಮಾಡಿರ್ತಾ ಇದ್ದರು. ಆದರೆ ವೀಡಿಯೋಸ್ ಮಾಡೋಕ್ಕೆ ಅವತ್ತು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ, ಸ್ಟಾರ್ಟಿಂಗ್ ಏನು ನಾನು ಹಾಕಿದ್ನಲ್ಲ ಅಷ್ಟೇ ಸಿಕ್ಕಿದ್ದು ವೀಡಿಯೋ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬೇಬಿ ಬರ್ಡೇಗೆ ಬಂದರು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.